ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಸೆಂಟ್ರಲ್ ಅಲ್ಲಿ ಮೋದಿನೇ ಬರ್ಬೇಕು ಮೇಡಮ್. ಏನೇ ಡಿಜಿಟಲ್ ಮೀಡಿಯಾ ಬಂದು ದೇಶದ ನಂಬರ್ ಒನ್ ಮಟ್ಟಕ್ಕೆ ತಾಂಡೋಯ್ತಾ ಇರೋದೇನೆ ಮೋದಿ. ರಾಹುಲ್ ಗಾಂಧಿ ಅವರು ಯಾಕೆ ಅಧಿಕಾರವನ್ನ ಸ್ವೀಕಾರ ಮಾಡಬಾರ್ದು? ಅವರಲ್ಲಿ ಇಲ್ಲ, ನಾವು ಭಾರತೀಯರು ಅಂತ ಅನ್ಸ್ಕೊಳ್ತೇನೆ ಇಲ್ವಲ್ಲ. ಸ್ವಲ್ಪ ಮೆಚ್ಯೂರಿಟಿ ಬರಬೇಕು. ಈಗ ಆಲ್ರೆಡಿ ಇರೋ ಅಧ್ಯಕ್ಷ ಸ್ಥಾನನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಖರ್ಗೆ ಅವರಿಗೆ. ಬೆಲೆ ಏರಿಕೆ ಬಗ್ಗೆ ನೀವೇನ್ ಹೇಳ್ತೀರಾ? 120 ರೂಪಾಯಿಗೆ ಒಂದ್ ಲೀಟರ್ ಎಣ್ಣೆ ಕೊಡ್ತಿದ್ರು, ಈಗ 180 ರೂಪಾಯಿ, ಏಕದಮ್ 60 ರೂಪಾಯಿ ಜಾಸ್ತಿ ಮಾಡೋರು. ಎಲ್ಲಿ ತರೋದು? ಅದರಿಂದ ಅವರು ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಈಗ ಸಂಬಳ ಜಾಸ್ತಿ ಬಂದವ್ರು ಯಾರು ಹೇಳಲ್ಲ ನಂಗೆ ಸಂಬಳ ಜಾಸ್ತಿ ಬರ್ತಾ ಇದೆ ಅಂತ. ಒಂದು ಹೋಟೆಲ್ ಹೋದ್ರೆ 2000 3000 ಬಿಲ್ ಮಾಡ್ತಾರೆ, ಅವಾಗ ಹೋಟೆಲ್ ಎಲ್ಲ ಬೆಲೆ ಜಾಸ್ತಿ ಅಂತ ಅನ್ಸೋದಿಲ್ಲ ಅವ್ರಿಗೆ. ಸ್ಟೇಟ್ ಅಲ್ಲಿ ಈಗ ಸಿದ್ದರಾಮಯ್ಯನವರು ಎಲ್ಲ ಫ್ರೀ ಯೋಜನೆ ಅಂತ ಕೊಟ್ಬಿಟ್ಟು ಸರ್ಕಾರನೇ ದಿವಾಳಿ ಆಯ್ತಾ ಇದೆ. ದುಡ್ಡು ಎಲ್ಲಿಂದ ಬರ್ತದೆ ಈಗ ಇವರಿಗೆ? ಈಗ ಆಲ್ರೆಡಿ 1000 ಕೋಟಿ ಸಾಲ ಮಾಡಿ ಅಂತವ್ರ ಜನಕ್ಕೆ. ಇಪ್ಪತ್ನಾಲ್ಕರಲ್ಲಿ ಇನ್ನೇನು 4 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಯಾರು ಗೆಲ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಗೆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಮ್ಗೆ ಸೆಂಟ್ರಲ್ ಅಲ್ಲಿ ಮೋದಿನೇ ಬರಬೇಕು ಮೇಡಮ್. ಯಾಕಂದ್ರೆ ಇದುವರೆಗೂ ಏನೇ ಡಿಜಿಟಲ್ ಮೀಡಿಯಾ ಬಂದಿರಲಿ ಇದು ಮಾಡಿರಲಿ ಇರೋದ್ರಲ್ಲಿ ದೇಶದ ನಂಬರ್ ಒನ್ ಮಟ್ಟಕ್ಕೆ ತಾಂಡೋಯ್ತಾ ಇರೋದೇನೆ ಮೋದಿ. ಬೇರೆ ಯಾರು ಬಂದ್ರು ಅವ್ರ ಕೈಲಿ ತಗೊಂಡು ಹೋಗೋಕ್ಕಾಗೋದಿಲ್ಲ, ಅಷ್ಟು ಹೇಳ್ಬೋದು. ರಾಹುಲ್ ಗಾಂಧಿ ಅವರು ಯಾಕೆ ಅಧಿಕಾರವನ್ನು ಸ್ವೀಕಾರ ಮಾಡಬಾರ್ದು? ಅವ್ರಿಗಿನ್ನೂ ಸ್ವಲ್ಪ ಮೆಚ್ಯೂರಿಟಿ ಬರಬೇಕು. ಈಗ ಆಲ್ರೆಡಿ ಇರೋ ಅಧ್ಯಕ್ಷ ಸ್ಥಾನನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಖರ್ಗೆ ಅವ್ರಿಗೆ. ಈಗ ಇವರೆಲ್ಲ ಸೇರಿ ಕುತಂತ್ರದಿಂದ ಖರ್ಗೆಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಮುಂದೆ ತತ್ತಾ ಇದ್ದಾರೆ. ಅದರಿಂದ ಅವ್ರ ಕೈಲಿ ಆಗಲ್ಲ. ಏನೇ ಮಾಡಿದ್ರು ಇವ್ರ ಮೆಚ್ಯೂರಿಟಿ ಆದಮೇಲೆ ಬೇಕಾದ್ರೆ ಪ್ರಧಾನ ಮಂತ್ರಿ ಆಗಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಬಟ್ ಈಗ್ಗೆ ಮೋದಿನೇ ಸೋಲ್ಸಕ್ಕೆ ಇವ್ರ ಕೈಲಿ ಆಗಲ್ಲ ಮೇಡಮ್. ಅವರೇ ಮೋದಿಜಿ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಇಬ್ಬರಲ್ಲಿ ಯಾರು PM ಆದರೆ ಉತ್ತಮ ನಿಮಗೆ? ಮೋದಿನೇ ಮೇಡಮ್, ಪಕ್ಕ ಮೋದಿನೇ ಅವರು. ಯಾಕಂದರೆ ಭಾಳ ಅನುಭವ ಇದೆ, ಅಲ್ಲಿ 10 ವರ್ಷ ಅಧಿಕಾರ ನಡೆಸಿದ್ದಾರೆ, ಅವ್ರಿಗೆ ಅನುಭವ ಜಾಸ್ತಿ ಇದೆ. ಮೋದಿ ಅವರೇ ಯಾಕೆ ಆಗಬೇಕು? ಯಾವುದಾದ್ರೂ ಉತ್ತಮ ಕೆಲಸಗಳನ್ನು ನೀವು ಅವರಿಂದ ಬಯಸ್ತಾ ಇದ್ದೀರಾ? ಹೇಗೆ? ಈಗ ಅಲ್ಲಿ ಏನೇನು ಬಡ್ಜೆಟ್ ಮೇಲೆ ಅವರು ಡಿಪೆಂಡ್ ಮಾಡ್ತಾರೆ. ಈಗ ಬಡ್ಜೆಟ್ ಅಲ್ಲಿ ಏನಾಗ್ತದೆ, ಇಲ್ಲಿಗೆ ಈ ನಮ್ಮ ಕರ್ನಾಟಕಕ್ಕೆ ಏನು ಕೊಡಬೇಕು, ಗುಜರಾತ್ಗೆ ಏನು ಕೊಡಬೇಕು, ಕಾಶ್ಮೀರಕ್ಕೆ ಏನು ಕೊಡಬೇಕು, ಎಲ್ಲ ಬಡ್ಜೆಟ್ ಮೇಲೆ ಮಣ್ಣೆ ಮಾಡೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಅದರಿಂದ ಈಗ ಅಮಿತ್ ಶಾ ಇರ್ಬೋದು, ಅರುಣ್ ಜೇಟ್ಲಿ ಇರ್ಬೋದು, ಅವರೆಲ್ಲ ಸಮತೋಲನದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನಡೀತದೆ. ಅದರಿಂದ ಅವರೇ ಬರಬೇಕು ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸ್ಟೇಟಲ್ಲಿ ಈಗ ಸಿದ್ದರಾಮಯ್ಯನವರು ಎಲ್ಲ ಫ್ರೀ ಯೋಜನೆ ಅಂತ ಕೊಟ್ಬಿಟ್ಟು ಸರ್ಕಾರನೇ ದಿವಾಳಿ ಆಯ್ತದೆ. ದುಡ್ಡು ಎಲ್ಲಿಂದ ಬರ್ತದೆ ಈಗ ಇವರಿಗೆ? ಈಗ ಆಲ್ರೆಡಿ 1000 ಕೋಟಿ ಸಾಲ ಮಾಡಿ ಅಂತವ್ರ ಜನಕ್ಕೆ ಗೃಹಲಕ್ಷ್ಮಿ ಅಂತ 2000 ಆಗ್ತಾವ್ರೆ. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದೇ ಇಲ್ಲ. ಆಯ್ತರಾ, ಕರೆಂಟ್ ಒಂದು ಫ್ರೀ ಸಿಗ್ತಾ ಇದೆ, ಎಲ್ಲ ಯೂಸ್ ಮಾಡ್ಕೊಂತವ್ರೆ. ಈಗ ಸರ್ಕಾರಕ್ಕೆ ಆದಾಯ ಬರೋ ಜಾಗ ಯಾವುದು? ನಾವು ಕಟ್ಟೋ ಟ್ಯಾಕ್ಸಲ್ಲಿ ಒಂದರಲ್ಲಿ ಇಡೀ ಸರ್ಕಾರ ಮೇಂಟೈನ್ ಮಾಡೋಕ್ಕಾಗುತ್ತಾ? ಆಗಲ್ಲ. 1000 ಕೋಟಿನೇ ಈಗ ಲಾಸ್ ಮಾಡಿ ದಿವಾಳಿ ಮಾಡಿ ಮಡಗ್ಬಿಟ್ಟಿದ್ದಾರೆ. ನಿಮ್ಮ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಲ್ಲ ಮೇಡಮ್ ಅವರು, ನಾನೇ ಹೇಳ್ಬಿಡ್ತೀನಿ. ಅದರಿಂದ ಯಾ BJP ಬರಲಿ ಇವರೇ ಬಂದ್ರೂ ಸರ್ಕಾರನ ಈ ಥರ ದಿವಾಳಿಗೆ ಮಾಡಬಾರ್ದು ನಮ್ಮ ಮನಸ್ಸಿಗೆ. ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಾ? ಬೆಲೆ ಏರಿಕೆಗೆ ಸ್ವಲ್ಪ ಕಡಿವಾಣ ಮಾಡಬೇಕು. ಈಗಿರೋ ರೇಟ್ ನೋಡ್ತಾ ಇದ್ರೆ, ಈಗ 1 kg ಎಣ್ಣೆ ತಗೊಂಡ್ರೆ ಅವಾಗ 120 ರೂಪಾಯಿಗೆ ಒಂದು ಲೀಟ್ರ್ ಎಣ್ಣೆ ಕೊಡ್ತಿದ್ರು, ಈಗ 180 ರೂಪಾಯಿ, ಏಕದಮ್ 60 ರೂಪಾಯಿ ಜಾಸ್ತಿ ಮಾಡೋರೆ. ಎಲ್ಲಿ ತರೋದು? ಈಗ ನಮ್ಮಂಥ ಆಟೋ ರೈತರುಗಳು ಓಡಿಸೋವಂಥವ್ರು ಅವರೆಲ್ಲ ಎಲ್ಲಿ ತಗೋತಾರೆ? ಅದರಿಂದ ಅವರು ಟ್ಯಾಕ್ಸ್ನ ಕಮ್ಮಿ ಮಾಡಬೇಕು, ನೋಡಿ ಜನಗಳಿಗೆ ಅನುಕೂಲ ಆಗಂಗೆ ಮಾಡಿಕೊಡ್ಬೇಕು. 2014 ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಮೋದಿ ಅವರು, ಅದನ್ನೆಲ್ಲ ಈಡೇರಿಸಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಲ್ಲ ಮೇಡಮ್, ಅವರೇ ಪೂರ್ತಿ ಅವ್ರ ಕೈಲೂ ಈಡೇರಿಸೋಕ್ಕಾಗಿಲ್ಲ. ಹೆಚ್ಚು ಕಮ್ಮಿ ಒಂದು 80% ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಬೇರೆಯವರು ಏನೇನೋ ಊಹಾಪೋಹ ಹೇಳ್ಬೋದು, ಒಂದು 80% ಕಾರ್ಯಗತವಾಗಿ ಮಾಡೋರೆ. ಮೋದಿ ಅವರನ್ನ ಸೋಲಿಸ್ಬೇಕು ಅಂತ ವಿಪಕ್ಷ ನಾಯಕಗಳು ಮಾತನಾಡ್ಕೊತ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಕೈಲಿ ಆಗೋದಿಲ್ಲ ಮೇಡಮ್. ಯಾವ ಸ್ಟೇಟಿಂದ ಎಲ್ಲರೂ ಈಗ ಸ್ಟಾಲಿನ್ ಹೋಗೋರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಈಗ ನಮ್ಮಿಂದ ಇವರು ಹೋಗ್ತಾರೆ. ಆದ್ರೂ ಈ ಸಲ ಮೋದಿನ ಸೋಲ್ಸೋದು ಕಷ್ಟ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಈ ಸಲ ಕಾಂಗ್ರೆಸ್ಗೆ 0% ಬರ್ತದೆ ನೋಡಿ. ಏನಕ್ಕೆ ಅಂತ ಹೇಳ್ತೀವಿ ಅಂದರೆ, ಇದುವರೆಗೂ ಅವ್ರು ಕೊಟ್ಟಿದ್ದ ಆಶ್ವಾಸನೆಯಲ್ಲಿ 2 ಮಾತ್ರ ಈಡೇರಿಸಿದ್ದಾರೆ. ನಿರುದ್ಯೋಗಿಗಳಿಗೆ ಕೆಲಸ ಡಿಪ್ಲೊಮಾ ಮಾಡಿರೋನು 1.5 ಸಾವಿರ ಆಗ್ತೀವಿ ಅಂದ್ರಲ್ಲ, ಯಾರು ಕೊಟ್ಟವ್ರು? ಅವರು ಒಬ್ರಿಗೂ ಕೊಟ್ಟಿಲ್ಲ. ಬರೀ ಅವ್ರು ಕೊಟ್ಟಿರೋದು ಗೃಹಲಕ್ಷ್ಮಿ ಒಂದೇ, ಗೃಹಲಕ್ಷ್ಮಿ. ಅದರಲ್ಲೂ 1/2 ಜನಕ್ಕೆ ಬಂದಿದೆ, 1/2 ಜನಕ್ಕೆ ಬಂದಿಲ್ಲ. ಒಂದು
ತಿರ್ಗ ಕರೆಂಟ್ ಒಂದು ಫ್ರೀಯಾಗಿ ತೊಗೊತಾ ಇದ್ದಾರೆ. ಅದನ್ನು 300 ಯೂನಿಟ್ ಮೇಲೆ ಬಂದವಕ್ಕೆ ನಮ್ದು ಈಗ ನಮ್ಮನೆ ಬಿಲ್ಲೇನೆ ಫ್ರಿಡ್ಜು ವಾಷಿಂಗ್ ಮಿಷಿನ್ ಓಡ್ತದೆ ಅಂದರೆ ನಮ್ಮದೇ 187 ರೂಪಾಯಿ ಜಾಸ್ತಿ ಬಂದದೆ, ಕಟ್ಟಲೇಬೇಕು ನಾವು. ಆವಾಗ 380 ಕಟ್ಟಿದ್ದೆ, ಈಗ ಬರೀ 187 ಮಾಡೋರೆ. ಅದರಿಂದ ಅದೇನು ಉಪಯೋಗ ಆಗಿಲ್ಲ. ಅದು ಖಂಡಿತವಾಗಿ ಸರ್ಕಾರಕ್ಕೆ ಲಾಸ್ ಆಯ್ತಾ ಇದೆ ಹೊರತು ನಮ್ಮ ಟ್ಯಾಕ್ಸ್ನ ತಗೊಂಡು ಅವರು ಎಲ್ಲ ಸಂಪಾದನೆ ಮಾಡಿ ಇದನ್ನ ಮಾಡ್ಕೊತಾವ್ರೆ ಅಷ್ಟೇ. 2024 ಇನ್ನೇನು 4 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ನಿಮ್ಗೆ ಅನಿಸುತ್ತೆ? ಮೋದಿ. ಯಾಕೆ ಮೋದಿ ಅವರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ ಸರ್? ಭಾರತೀಯರು ಅಂತ. ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಯ್ಕೆ ಆಗಬಾರ್ದು, ಪ್ರಧಾನಿ ಆಗಬಾರ್ದು? ಅವರಲ್ಲಿಂದ ನಾವು ಭಾರತೀಯರು ಅಂತ ಅನ್ಸ್ಕೊಳ್ತೇನೆ ಇಲ್ವಲ್ಲ. ಅವರು ನಾವು ದೇಶದಲ್ಲಿ ಇನ್ನೂ ಭಾರತೀಯರೇ ಆಗಿಲ್ಲ, ಅವರು ಇನ್ನ ಯಾಕೆ ಪ್ರಧಾನಿ ಆಗ್ತಾರೆ? ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬೆಲೆ ಏರಿಕೆ ಅನ್ನೋದು ಮೇಡಮ್ ಎಲ್ಲ ಸಹಜನೇ. ಯಾಕೆಂದ್ರೆ ಇವತ್ತಿನ ದಿವಸ ಒಬ್ಬ ರೈತ ಒಂದು ಟ್ರ್ಯಾಕ್ಟ್ರಲ್ಲಿ ಹೊಲ ಉಳಿಸ್ಬೇಕು ಅಂತಂದ್ರೆ ದಿನ ಒಂದು ಗಂಟೆಗೆ 1,000 ರೂಪಾಯಿ ಕೂಲಿ ಕೊಡಬೇಕು. ಮತ್ತು ಇಲ್ಲಿ ಸಿಟಿನಲ್ಲಿ ಕೂತ್ಕೊಂಡು ಬೆಲೆ ಏರಿಕೆ ಅಂತ ಅಂದರೆ ರೈತರಿಗೇನು ಸಿಗುತ್ತೆ? ನಾವು ಅದನ್ನು ಯೋಚನೆ ಮಾಡಬೇಕಲ್ಲ. 20 ವರ್ಷದ ಹಿಂದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು 25,000 ಸಂಬಳ ತೊಗೊತಿದ್ರೆ ಇವತ್ತು 2.5 ಲಕ್ಷ ತೊಗೊಳ್ತಾರೆ. ಈಗ ಅದು ಸಂಬಳ ಜಾಸ್ತಿ ಬಂದವ್ರು ಯಾರು ಹೇಳಲ್ಲ ನನಗೆ ಸಂಬಳ ಜಾಸ್ತಿ ಬರ್ತಾಯಿದೆ ಅಂತ. ಬರೀ ಒಂದು ಉಪ್ಪಿನ ಪ್ಯಾಕೆಟು, ಎಣ್ಣೆ ಪ್ಯಾಕೆಟು, ಬೇಳೆ ಪ್ಯಾಕೆಟ್ ಮೇಲೆ ಮಾತ್ರ ಬೆಲೆ ಜಾಸ್ತಿ. ಪೆಟ್ರೋಲ್ ಡೀಸೆಲ್ 1 ರೂಪಾಯಿ ಅಂತಾರೆ. ಒಂದು ಹೋಟೆಲ್ಗೆ ಹೋದರೆ 2,000 3,000 ಬಿಲ್ ಮಾಡ್ತಾರೆ. ಆವಾಗ ಹೋಟೆಲೆಲ್ಲ ಬೆಲೆ ಜಾಸ್ತಿ ಅಂತ ಅನ್ಸೋದಿಲ್ವ ಅವ್ರಿಗೆ? ಅದೆಲ್ಲ ಶುದ್ಧ ಸುಳ್ಳು ಅಂತ ನನ್ನ ಪ್ರಕಾರ. ಯೋಗಿ ಆದಿತ್ಯನಾಥ್ ಅಥವಾ ಮೋದಿ ಅವರ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಯಾರನ್ನ ಆಯ್ಕೆ ಮಾಡ್ಕೊತೀರಾ ಪ್ರಧಾನಿಯಾಗಿ? ಮೋದಿ ಇರೋವರೆಗೂ ಮೋದಿ, ನೆಕ್ಸ್ಟ್ ಯೋಗಿ. ಅಷ್ಟೊಂದು ಮೋದಿ ಅವರೇ ಆಯ್ಕೆ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಅಲ್ಲ ವಿಶ್ವದಲ್ಲಿ ಆಗಲ್ಲ ನಂಬರ್ ಆರ್ಥಿಕತೆಯಲ್ಲಿ ನಂಬರ್ 3 ತೊಗೊಂಡು ನಿಲ್ಲಿಸಿದ್ದಾರೆ. ಭ್ರಷ್ಟಾಚಾರ ಇಲ್ಲ. ಇದುವರೆಗೂ 10 ವರ್ಷ ಆಡಳಿತದಲ್ಲಿ 1.01% ಭ್ರಷ್ಟಾಚಾರ ಇಲ್ದಂಗೆ ಮೋದಿಯವರು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ 2014 ಅವ್ರು ಏನು ಗೆದ್ದರು, ಮೋದಿ ಅವ್ರು ಗೆದ್ದ ಮೇಲೆ ಒಂದಿಷ್ಟು ಏನು ಹೇಳಿದ್ರಲ್ಲ, ನಾನು ಆ ಥರ ಮಾಡ್ಕೊಡ್ತೀನಿ, ಈ ಥರ ಮಾಡ್ಕೊಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಇಚ್ಛೆಯನ್ನು ಈಡೇರಿಸಿದಾರಾ ಅಂತ? ನನ್ನ ಪ್ರಕಾರ 100% ಈಡೇರಿಸಿದ್ದಾರೆ. 2024 ಇನ್ನೇನು 4 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ಅದರಲ್ಲಿ ಯಾರು ಗೆಲ್ಲಬೇಕು, ಯಾರು ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾರು ಗೆಲ್ತ್ರೂ ಯಾರು ಸೋತ್ರೂ ಏನು ಇಲ್ಲ. ನಮಗೇನು ಗೊತ್ತಾ, ನಮ್ಮ ಮಾತಾದವ್ರಿಗೆ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನಮಗೇನು ಮೀಟ್ರ್ ಮೇಲೆ ಸ್ವಲ್ಪ ಎಷ್ಟು ಕೊಡೋಕೆ ಹೇಳಿ. ಇವಾಗ ಬಸ್ ಬಿಟ್ಟು ನಮಗೆ ಬಿಸ್ನೆಸ್ ಕಮ್ಮಿ ಆಗಿದೆ. ಬಸ್ ಫ್ರೀ ಬಿಟ್ರಲ್ಲ, ನಮಗೆ DL ಮೇಲೆ 5,000 ಕೊಟ್ಬಿಡೋಕೆ ಹೇಳಿ ತಿಂಗಳಾದ್ರೂ. ನಾವು ಫ್ರೀ ಆಗಿರ್ತೀವಿ, ಅವ್ರ ಬಗ್ಗೆನೂ ನಾವು ಮಾತಾಡೋಂಗಿಲ್ಲ, ಇವ್ರ ಬಗ್ಗೆನೂ ಮಾತಾಡೋಂಗಿಲ್ಲ. ಅವ್ರು ಫ್ರೀ ಬಿಟ್ಟವ್ರೆ ಬಸ್ಸು. ನಮಗೆ ತಿಂಗಳಾದರೆ DL ಮೇಲೆ ಏನಿದೆ 5,000 ಕೊಟ್ಬಿಡೋಕೆ ಹೇಳಿ, ನಾವು ಆರಾಮಾಗಿರ್ತೀವಿ. ಏನಕ್ಕೆ ಸರ್ಕಾರ ಬೈತಾ ಇರ್ತೀವಿ ಕಾಂಗ್ರೆಸ್ನ, ಕಾಂಗ್ರೆಸ್ಗೆ ಜಯ ಅಂದ್ಬಿಟ್ಟು ಹೋಯ್ತಾ ಇರ್ತೀವಿ. ಆ ಥರ ಮಾಡೋಕೆ ಹೇಳಿ. ನಿಮಗೆ BJP ಬಂದರೂ ಓಕೆ, ಕಾಂಗ್ರೆಸ್ ಬಂದರೂ ಓಕೆ? ಓಕೆ ಸರ್, ಓಕೆ ಮೇಡಮ್. ಯಾರು ಬಂದರೂ ಅಷ್ಟೇ ಮೇಡಮ್, ಈ ಕಷ್ಟ ಇದ್ದೇ ಇರುತ್ತೆ. ನಮ್ಮ ಕಷ್ಟ ಯಾವತ್ತು ಡೈಲಿ ಇದ್ದೇ ಇರುತ್ತೆ. ನಾವು ಓಡಿಸಿದ್ರೆ ಮಾತ್ರ ದುಡ್ಡು. ಇವಾಗ ಬಸ್ ಬಿಟ್ಟಿದ್ದರಿಂದ ನಾವು ಓಡಿಸೋದು ಕಮ್ಮಿ ಸಾಯಂಕಾಲದಲ್ಲಿ. ಬೆಳಗ್ಗೆ ಏನೋ ಹೋಗುತ್ತೆ, ಸಾಯಂಕಾಲದಲ್ಲಿ ಅವರು ಟೈಮ್ ಇರುತ್ತೆ ಅಂತ ಬಸ್ಸಲ್ಲೇ ಹೋಗ್ತಾರೆ ಫ್ರೀಯಾಗೆ. ನಮಗೇನಿದೆಯೋ DL ಮೇಲೆ 5,000 ಕೊಡೋಕೆ ಹೇಳಿ, ನಮ್ಮ ಕಷ್ಟ ನಾವು ಹೇಳ್ತೀವಿ ಅಷ್ಟೇ. ಅದು ಯಾರು ಬಂದರೂ ಏನಿಲ್ಲ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ಸ್. ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಏನು ಮಾತಾಡ್ತೀರಾ? ಏನು ರಮೇಶ್ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನಿಮ್ಮ ಪ್ರಕಾರ ಮೋದಿನೇ ಆಗಬೇಕು ಅಂತ. ಮೋದಿ ಏನಕ್ಕೆ ಸರ್? ಮೋದಿ ಅವರು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. 10 ವರ್ಷದಿಂದ ಅವರೇನು ಪ್ರಧಾನಮಂತ್ರಿ ಆಗಿದ್ದಾರೆ. ಹೌದು, ಅವರಿಂದ ದೇಶದ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಅನ್ನಿಸ್ತಾ ಇದೆ, ಅನ್ನಿಸ್ತಾ ಇದೆ. ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮತ್ತೆ ಖರ್ಗೆ ಅವರು ಇದ್ದಾರೆ, ಅವರಿಬ್ಬರಲ್ಲಿ ಯಾರು ಪ್ರಧಾನಮಂತ್ರಿ ಆಗೋ ಅಭ್ಯರ್ಥಿ ಇದ್ದಾರೆ? ರಾಹುಲ್ ಗಾಂಧಿ ಆದರೂ ಓಕೆ. ರಾಹುಲ್ ಗಾಂಧಿ ಅವರು ಏನಕ್ಕೆ ಸರ್? ರಾಹುಲ್ ಗಾಂಧಿ ಅವರು ಅಂದರೆ ಈಗ ಒಂದು ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಲ್ವಾ. ಸರ್, ಪ್ರಧಾನಮಂತ್ರಿ ಆಗೋ ಕ್ವಾಲಿಟೀಸ್ ಅವ್ರ ಹತ್ರ ಇದೆಯಾ? ಅವ್ರು ಮಾತಾಡೋ ಲೆಕ್ಕದಲ್ಲಿ ಅದೆಲ್ಲ ಮಾಡಿದರೆ ಆಗುತ್ತೆ. ಅವ್ರು ಹೇಳಿದ್ದು ಯಾವುದು ಮಾಡಲ್ವಲ್ಲ. ಸರ್, ಇನ್ನೇನು ಕೆಲವು INDA ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗುತ್ತಾ? ಅದೆಲ್ಲ ಸುಳ್ಳು ಬಿಡಿ, ಆಗಲ್ಲ ಅಂತ. ಓಕೆ ಸರ್, ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಕೆಲವು 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಅದು ಜನಸಾಮಾನ್ಯ ಅವೆಲ್ಲ ನಮ್ಮಂತ ಬಡವ್ರನ್ನ ತುಣಿದು ಹಾಳು ಮಾಡೋದಕ್ಕೆ ಅವೆಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಆಟೋದವ್ರಿಗೆ ಬಸ್ ಫ್ರೀ ಬಿಟ್ಟಾಗಿಂದ ಆಟೋದವ್ರಿಗೆ ದೇವರಣ ಎಲ್ಲ ಅರ್ಧಕ್ಕರ್ಧ ಇದಾಗಿ ಹೋಗಿದೆ. ಸರ್, ಇನ್ನು ನೋಡಿ, ಇಲ್ಲಿ ಮೆಟ್ರೋ ಇದೆ, ಎಲ್ಲ ಇದೆ, ಅರ್ಧ ಗಂಟೆ ಆಯ್ತು ಬಂದು ಕುತ್ಕೊಂಡು ಒಂದು ಬಾಡಿಗೆ ಇಲ್ಲ.
ಓಲ ಒಬ್ಬರು ಇದ್ರು ಮೀಟ್ರಿಗೆ ಒಬ್ರು ಕೈ ಹಾಕಲ್ಲ. ಸರ್, ಇನ್ನ ರಾಜ್ಯ ಸರ್ಕಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗ್ತಾ ಇದೆ ಎಂಪಿ ಎಲೆಕ್ಷನ್ಗೋಸ್ಕರ, ಅದು ಬಿಜೆಪಿ ಮೈನಸ್ ಆಗ್ಬೋದಾ ಇಲ್ಲ ಜೆಡಿಎಸ್ ಪ್ಲಸ್ ಆಗ್ಬೋದು ಸರ್? ಇಲ್ಲ ಜೆಡಿಎಸ್ ಪ್ಲಸ್ ಆಗ್ಬೋದಾ ಇಲ್ಲ ಬಿಜೆಪಿ ಮೈನಸ್ ಆಗ್ಬೋದಾ? ಅವ್ರು ಯಾವಾಗ್ಲೂ ಅಲ್ಲಿಗೂ ಹೋಗ್ತಾರೆ ಇಲ್ಲಿಗೂ ಬರ್ತಾರೆ, ಅದನ್ನು ಹೇಳೋಕ್ಕಾಗಲ್ಲ ಅವ್ರ ಯಾವ್ದ ಆದ್ರೂ. ಸರ್, ಜೆಡಿಎಸ್ ಅಲ್ಲಿ ಒಂದೇ ಸೀಟ್ ಇರೋದು ಹಾಸನದಲ್ಲಿ ಪ್ರಜ್ವಲ್, ಹೌದು ಇವರು ಕಮಿಷನ್ ಇಬ್ಬರು ಮೈತ್ರಿ ಆದ್ರೆ ಅದರಲ್ಲಿ ಯಾರಿಗೆ ಆಗುತ್ತೆ ಸರ್? ಬಿಜೆಪಿಗೆ ಲಾಭ ಆಗುತ್ತೆ ಅಷ್ಟೇ. ಯಾವ್ತರ ಸರ್ ಈಗ ಮಂಡ್ಯ ಗೌಡರದೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಫೋಟೋ ಇದಾಗುತ್ತೆ. 2024 ಇನ್ನೇನು 4 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ, ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ನಮಸ್ಕಾರ ಮೇಡಮ್. ಬೆಸ್ಟ್ ಬಿಜೆಪಿನೇ ಮೇಡಮ್. ನಮಗೆ ಸರ್ಕಾರ ಎಲ್ಲ ನೋಡಿ ಬೇಸತ್ತು ಹೋಗಿದೆ, ಅದು ಫ್ರೀ ಇದು ಫ್ರೀ ಎಲ್ಲ ಆಳ್ಮಾಡಾಕ್ತಿದ್ದಾರೆ. ಒಳ್ಳೇದು, ಬಿಜೆಪಿ ಇದ್ದರೆ ಒಳ್ಳೇದು. ಮತ್ತು ನೆಕ್ಸ್ಟು ಮೋದಿಯವರೇ ಬರಬೇಕು, ನಮ್ಗೆ ಅದೇ ಖುಷಿ. ಯಾಕೆ ಸರ್ ಮೋದಿಯವರೇ ಬರಬೇಕು? ಒಳ್ಳೆ ಸರ್ಕಾರ ಕೊಡ್ತಾರೆ ಮೇಡಮ್. ಇವೆಲ್ಲ ಫ್ರೀ ಭಾಗ್ಯಗಳು, ಈ ಜನಗಳನ್ನೆಲ್ಲ ಸೋಂಬೇರಿ ಮಾಡಿ ಹಾಳು ಮಾಡ್ತಿದ್ದಾರೆ. ಪುಕ್ಸೆ ಪುಕ್ಸಟ್ಟೆ ಬಸ್ಸು 2,000 ರೂಪಾಯಿ ಅದು ಇದು ಈ ಥರ ಆದರೆ ಜನಗಳು ಯಾರು ಕೆಲಸ ಮಾಡ್ತಾರೆ? ದುಡುಕ್ ತಿನ್ನಬೇಕು ಜನ, ಏನು ಹೇಳಿ ಅಲ್ವಾ? ಈ ಥರ ಪುಕ್ಸೆ ಇಟ್ಟೋದು ಅದು ಇದು ಅಂದರೆ ಎಲ್ಲ ಹಾಳೆ. ಒಳ್ಳೆ ಕೆಲಸ ಮಾಡಲಿ, ಎಜುಕೇಷನ್ ಫ್ರೀ ಕೊಡಲಿ, ಸ್ಟೂಡೆಂಟಿಗೆ ಫ್ರೀ ಕೊಡಲಿ, ಪಾಪ ವಯಸ್ಸಾದರೆ ಇರ್ತಾರೆ ಅವ್ರಿಗೆ ಕೊಡಲಿ, 60 ವರ್ಷ ದಾಟಿರ್ತಾರೆ ಅವ್ರಿಗೆ ಕೊಡಲಿ. ಎಲ್ಲ ಈ ಹೆಂಗಸರಿಗೆಲ್ಲ ಕೊಡ್ಕೊಂಡು ಅವ್ರು ಬೀದಿಗೆ ಬೀದಿ ಸುತ್ತಕೊಂಡು ಎಲ್ಲ ವೇಸ್ಟ್ ಅದು. ಒಳ್ಳೆ ಕೆಲಸ ಮಾಡಲಿ, ಪಾಪ ಮೋದಿಯವ್ರು ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರಾಗಿರಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ, ಯಾಕೆ ಪ್ರಧಾನಿ ಆಗಬಾರ್ದು ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾವಾಗ ತಾನೇ ಕಾಂಗ್ರೆಸ್ ಬಂದ ಯಾವಾಗ ತಾನೇ ಉದ್ದಾರ ಮಾಡೋರು ಮೇಡಮ್ ಅಲ್ವಾ? ನಮ್ಮ ಬಿಜೆಪಿನೇ ಬೆಸ್ಟ್ ಅನಿಸುತ್ತೆ. ಕಾಂಗ್ರೆಸಲ್ಲಿ ನಮಗೇನು ಇದಿಲ್ಲ, ಒಪ್ಪಿಲ್ಲ ಅವ್ರ ಮೇಲೆ. ಒಳ್ಳೇದು, ಬಿಜೆಪಿ ಇದ್ರೆ ಒಳ್ಳೇದು. ಈ ಬೆಲೆ ಏರಿಕೆ ಬಗ್ಗೆ ನೀವೇನು ಮಾತಾಡ್ತೀರಾ ಸರ್? ಹೌದು ಮೇಡಮ್, ತುಂಬ ಏರಿಕೆ ಆಗಿದೆಯಲ್ಲ, ಏನು ಎಲ್ಲ ಈಗ ಏನು ಕೈಗೆ ಸಿಗಂಗೆ ಆಗಿದೆ. ಈಗ ಇವಾಗ ನೋಡಿ, ಈಗ ಗ್ಯಾಸ್ ರೇಟ್ ಬಂದ 1-2 ಆಗಿದೆ ನಮಗೆ. ಮತ್ತು ಬಿಸ್ನೆಸ್ ಒಂದು ಕಡೆ ಡೌನ್ ಆಗಿದೆ, ಬಿಸ್ನೆಸ್ ಇಲ್ಲ, ಈ ಥರ ಬಸ್ ಫ್ರೀ ಅದು ಇದು ಅಂತ. ಏನೋ ನೋಡೋಣ ನೆಕ್ಸ್ಟ್ ಏನಾದ್ರು ಮೋದಿಯವ್ರು ಮಾಡ್ತಾರೆ. ಕೊರೋನಾಯಿಂದ ಎಲ್ಲ ಸ್ವಲ್ಪ ಏಟ್ ಬಿದ್ದಿದೆಯಲ್ಲ, ಮೋಸ್ಟ್ಲಿ ಎಲ್ಲ ಸರಿ ಆದರೆ ಕಮ್ಮಿ ಆಗ್ಬೋದು ಅನಿಸುತ್ತೆ. 2014 ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಮೋದಿ ಅವರು, ಅದೆಲ್ಲ ಈಡೇರಿಸಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಎಲ್ಲ ಈಡೇರಿಸಿಲ್ಲ, ಕಷ್ಟ ಇದೆಯಲ್ಲ, ಕೊರೋನಾ ಬಂತು, ಎಲ್ಲ ಈಡೇರಿಸಿಲ್ಲ. ನೆಕ್ಸ್ಟ್ ಏನಾದ್ರು ಮಾಡ್ಬೋದು, ಇವಾಗೆಲ್ಲ ಚೆನ್ನಾಗಿದೆಯಲ್ಲ, ಈಗ ಇವಾಗ ಕೋವಿಡ್ ಎಲ್ಲ ಹೋಗಿದೆಯಲ್ಲ, ನೋಡೋಣ ನೆಕ್ಸ್ಟ್ ಏನಾದ್ರು ಮಾಡ್ಬೋದು ಒಳ್ಳೆ ಕೆಲಸ. ನೋಡೋಣ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ ಬಿಜೆಪಿಗೆ. ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯ ಅವರು ಆಡಳಿತವನ್ನು ನಡೆಸ್ತಿದ್ದಾರಲ್ಲ, ಅಲ್ಲಿ ಕೊಟ್ಟಿರುವಂತಹ ಉಚಿತ ಭಾಗ್ಯಗಳು ಎಲ್ಲ ಬಂದು ನಿಮ್ಮ ಹತ್ರ ಸೇರಿದೆಯಾ? ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಕೊಡ್ತಿದ್ದಾರೆ. ಕರೆಂಟ್ ಫ್ರೀ ಆಗಿದೆ, 2,000 ಕೊಡ್ತಿದ್ದಾರೆ. ಬೇಕಿಲ್ಲ ಅನ್ಸುತ್ತೆ, ಅದು ಕಷ್ಟಪಟ್ಟು ಕೆಲಸ ಮಾಡೋಣ ಬಿಡಿ. ಅವ್ರು 2,000 ಕೊಡೋದ್ರಲ್ಲಿ ನಡೆಯುತ್ತೆ ಜೀವನ? ಕೊಡ್ತಿದ್ದಾರೆ, ಅದು ಇಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಹೌದು ಮೇಡಮ್, ನೆಕ್ಸ್ಟ್ ಏನೋ ಒಂದು ಒಳ್ಳೆ ಸರ್ಕಾರ ಬರಬೇಕು. ತುಂಬ ರೋಸತ್ತು ಹೋಗಿದ್ದೀವಿ, ಈಗ ಬೆಲೆಗಳು ಎಲ್ಲ ದುಬಾರಿ, ಬಿಸ್ನೆಸ್ಗಳು ಡೌನು. ನೋಡೋಣ ನೆಕ್ಸ್ಟ್ ಬಿಜೆಪಿ ಬಂದರೆ ಬೆಸ್ಟ್ ಅನ್ಕೊಂತೀವಿ. ಈ ಮೈತ್ರಿ ಸರ್ಕಾರದ ಬಗ್ಗೆ ನೀವೇನು ಮಾತಾಡ್ತೀರಾ, ಬಿಜೆಪಿ ಮತ್ತು JDS ಮೈತ್ರಿ ಸರ್ಕಾರದ ಬಗ್ಗೆ? ಓಕೆ, ಪರವಾಗಿಲ್ಲ ಮೇಡಮ್, ಇರೋದ್ರಲ್ಲಿ ಪರವಾಗಿಲ್ಲ.